ಸರ್ಕಾರ ರೈತ ಕೃಷಿ ಕಾಯ್ದೆಗಳನ್ನು ಮರುವಾಪಸ್ ಪಡೆದರೂ ಸಹ ರಾಜ್ಯ ಸರ್ಕಾರ ಮಾತ್ರ ಹಿಂಪಡೆಯದೆ ರೈತರ ಹೊಟ್ಟೆಯ ಮೇಲೆ ಹೊಡೆಯುತ್ತಿದೆ ಎಂದು ರಾಜ್ಯ ರೈತ ಸಂಘದ ಹಾಗೂ ಹಸಿರು ಸೇನೆಯ ಉಪಾಧ್ಯಕ್ಷ ರೆಡ್ಡಿಹಳ್ಳಿ ವೀರಣ್ಣ ಆರೋಪ ಮಾಡಿದರು. ಚಳ್ಳಕೆರೆ ನಗರದ ಪ್ರವಾಸಿ ಮಂದಿರದಲ್ಲಿ ರೈತ ಸಂಘದಿಂದ ಆಯೋಜಿಸಿದ್ದ ಸಭೆಯಲ್ಲಿ ಮಾತನಾಡಿದರು. ರೈತರ ಸಾವಿನ ಜೊತೆ ಚಲ್ಲಾಟವಾಡುವ ಭೂ ಸುಧಾರಣೆ ಕಾಯ್ದೆ, ಮಾರುಕಟ್ಟೆ ಕಾಯ್ದೆ, ವಿದ್ಯುತ್ ಹೀಗೆ ಮೂರು ಕೃಷಿ ಕಾಯ್ದೆಗಳನ್ನು ಕೇಂದ್ರ ಸರ್ಕಾರ ರೈತರ ಪ್ರತಿಭಟನೆಯಿಂದ ಮರುವಾಪಸ್ ಪಡೆದರೂ ಸಹ ರಾಜ್ಯ ಸರ್ಕಾರ ಮಾತ್ರ ತಾತ್ಸಾರ ಮಾಡುತ್ತಿದೆ ಎಂದಿದ್ದಾರೆ. ಆದ್ದರಿಂದ ಜನವರಿ 25 ಹಾಗೂ 26 ರಂದು ಅಧಿವೇಶನ ಪ್ರಾರಂಭದ ವೇಳೆ ವಿಧಾನಸೌಧ ಮುತ್ತಿಗೆ ಹಾಕುವ ಮೂಲಕ ಕಾಯ್ದೆಗಳನ್ನು ಹಿಂಪಡೆಯುತ್ತೇವೆ ಎಂದರು. ರೈತ ಸಂಘದ ಜಿಲ್ಲಾಧ್ಯಕ್ಷ ನಾಗರಾಜ್ ಮಾತನಾಡಿ, ಬಯಲುಸೀಮೆಯಲ್ಲಿ ಬರಗಾಲ, ಬೆಳೆ ಪರಿಹಾರ, ರೈತರ ಸಾಲ ಮನ್ನಾ, ರೇಷನ್ ಕಾರ್ಡ್, ಬಗರ್ ಹುಕುಂ ಸಾಗುವಳಿ ಚೀಟಿ, ಹೀಗೆ ರೈತರ ಹಲವಾರು ಸಮಸ್ಯೆಗಳನ್ನು ಮುಂದಿಟ್ಟುಕೊಂಡು ತಾಲೂಕು ಕಚೇರಿಯನ್ನು ಮುತ್ತಿಗೆ ಹಾಕಿ ಪ್ರತಿಭಟಿಸುತ್ತೇವೆ ಎಂದರು. ಹಿರಿಯೂರು ತಾಲೂಕು ಅಧ್ಯಕ್ಷ ಕೆಟಿ ತಿಪ್ಪೇಸ್ವಾಮಿ ಮತ್ತಿತರ ರೈತ ಮುಖಂಡರು ಸಹ ಹಾಜರಿದ್ದರು. ಏನಿದೆ ತಾಲೂಕು ಕಮಿಟಿ, ತಾಲೂಕು ಕಚೇರಿಗೆ ಬಂಡವಾಳ ಕೊಡ್ತಕ್ಕಂಥವ್ರು ನಾವೇ, ನಿಮಗೆಲ್ಲ ಸಂಬಳ ಕೊಡ್ತಕ್ಕಂಥವ್ರು ನಾವೇ, ಆ ಕಾರಣ ನೀವು ನಮ್ಮ ಕನ್ಸರ್ನ್